ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಚಿಕನ್ ದಮ್ ಬಿರಿಯಾನಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಬೇಕಾಗಿರುವಂಥ ಸಾಮಗ್ರಿಗಳು: 2 ಮುಷ್ಟಿ ಕೊತ್ತಂಬರಿ ಸೊಪ್ಪು, 2 ಮುಷ್ಟಿ ಪುದೀನ ಸೊಪ್ಪು, ನಂತರ 7 ರಿಂದ 8 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ದೊಡ್ಡ ಗಾತ್ರದ 2, ಶುಂಠಿ 1 ಇಂಚು, ಇಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನ್, ಅರಿಶಿನ 1 ಟೇಬಲ್ ಸ್ಪೂನ್, ನಂತರ ಇಲ್ಲಿ ಮೊಸರು 1/4 ಲಿಂಬೆಹಣ್ಣು, ಇಲ್ಲಿ ನಾನು ಗರಂ ಮಸಾಲೆ ಒಣ ಮಸಾಲೆ ಏನಿದೆಯಲ್ಲ 2 ಸಲ ತೊಗೊಂಡಿದ್ದೀನಿ, 1 ರೈಸಲ್ಲಿ ಹಾಕ್ಕೊಳ್ಳೋಕ್ಕೆ, 1 ಚಿಕನಲ್ಲಿ ಹಾಕ್ಕೊಳ್ಳೋಕ್ಕೆ, ಇಲ್ಲಿ 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ, ನಂತರ 1/4 ಕೆಜಿಯಷ್ಟು ಈರುಳ್ಳಿಯನ್ನೇ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ನಾನು ಶುಂಠಿ, ಬೆಳ್ಳುಳ್ಳಿ, ನಂತರ ಹಸಿಮೆಣಸಿನಕಾಯಿ ಏನಿದೆಯಲ್ಲ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ. ಇಲ್ಲಿ 1/4 ಕೆಜಿಯಷ್ಟು ಚಿಕನನ್ನು ತೆಗೆದುಕೊಂಡಿದ್ದೀನಿ, ಇದಕ್ಕೆ ಒಣ ಮಸಾಲೆ ಎಲ್ಲ ಹಾಕೋಣ, ಪಲಾವ್ ಎಲೆ, ನಂತರ ಏಲಕ್ಕಿ, ಲವಂಗ, ದಾಲ್ಚಿನಿ 2 ಹಾಕ್ಬಿಟ್ಟು, ಇದಕ್ಕೆ ಅರಿಶಿನ, ಜೀರಿಗೆ ಪುಡಿ 1 ಟೇಬಲ್ ಸ್ಪೂನ್, ಜೀರಿಗೆ ಪುಡಿ ಕೂಡ ಹಾಕ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್, ಇಲ್ಲಿ 1/4 ಲಿಂಬೆಹಣ್ಣು ಇದಕ್ಕೆ ಹಿಂಡ್ತಾ ಇದ್ದೀನಿ ಚಿಕನ್ಗೆ. ನಂತರ ಫ್ರೆಂಡ್ಸ್, ಇದಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ನಾನು ಸಣ್ಣಗೆ ಹೆಚ್ಚಿಬಿಟ್ಟು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಕೊಂಡು 1 ಮುಷ್ಟಿ ಅಂತ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 1 ಮುಷ್ಟಿ ಹಾಕ್ತಾಯಿದ್ದೀನಿ. ರುಬ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸಿಗೆ ನಾನು. ಇದಕ್ಕೆ ಈಗ ನಾನು ಇಲ್ಲಿ ಬಿರಿಯಾನಿ ಮಸಾಲ ಕೂಡ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮಗೆ ಸ್ಪೈಸಿ ಬೇಕಂದರೆ ನೀವು ಸ್ವಲ್ಪ ಕ್ವಾಂಟಿಟಿ, ಮೆಣಸಿನ್ಕಾಯಿ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು. ನಾನು ಇಲ್ಲಿ ಎಲ್ಲ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪನೇ ತೆಗೆದು ಇಟ್ಕೋತಾ ಇದ್ದೀನಿ, ಮೇಲ್ಗಡೆ ಬೇಕು ಅಂತ ರೈಸ್ಗೆ. ನಾನು ಇದನ್ನು ಕೈಯಿಂದ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಈಗ ನಾನು ಮೊಸರು ಸೇರಿಸ್ತಾ ಇದ್ದೀನಿ. 1/4 ಲೀಟ್ರ್ ಮೊಸರಲ್ಲಿ ನೀವು ಸ್ವಲ್ಪನೇ ಉಳಿಸ್ಕೋಬೋದು, ಪೂರ್ತಿಯನ್ನು ಹಾಕೋದೇನು ಬೇಡ, ಸ್ವಲ್ಪ ಉಳಿಸ್ಬಿಟ್ರೆ ಸಾಕು, ಬೇಕಾದರೆ 1/2 ಕೂಡ ಹಾಕ್ಬೋದು ನೀವು. ನಂತರ ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕೈಲಿಂದ ಎಲ್ಲವನ್ನು ಕಲಸಿಬಿಟ್ಟು 1 ತಾಸುವರೆಗೆ ನಾನು ಇದನ್ನು ಮುಚ್ಚಿಬಿಟ್ಟು ಸೈಡ್ಗಿಡೋಣ. 1 ತಾಸು ಆದ ನಂತರ ಫ್ರೆಂಡ್ಸಿಗೆ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಈಗ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಗ್ಯಾಸ್ ಮೇಲೆ ಕುಕ್ಕರನ್ನು ಬಿಸಿ ಇಟ್ಟಿದ್ದೆ, ಇದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ. ನಾವೆಲ್ಲ ಚಿಕನನ್ನು ಈ ಬಿಸಿ ಎಣ್ಣೆಗೆ ಹಾಕ್ಕೊಳ್ಳೋಣ. ಈ ಚಿಕನನ್ನು ಚೆನ್ನಾಗಿ 5 ನಿಮಿಷದವರೆಗೂ ಮೇಲೆ ಎಣ್ಣೆ ಬರಬೇಕು ಆ ಥರ ಕುದಿಯೋವರೆಗೂ ನಾವು ಕುಕ್ಕರಲ್ಲಿ ಬಿಡೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಾನು ಇಲ್ಲಿ ಸೈಡ್ ಗ್ಯಾಸಲ್ಲಿ ಇನ್ನೊಂದು ಗ್ಯಾಸಲ್ಲಿ ರೈಸ್ಗೆ ನೀರಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ನೀರು ಕೂಡ ಇಲ್ಲಿ ಕಾಯ್ತಾ ಇದೆ. ಇದಕ್ಕೆ ನಾನೀಗ ಇದಕ್ಕೆ ಎಲ್ಲ ಒಣ ಮಸಾಲೆ ಎಲ್ಲವನ್ನು ಹಾಕ್ತಾಯಿದ್ದೀನಿ. ಲಿಂಬೆಹಣ್ಣು ನಾನು ಚಿಕನ್ ಹಿಂಡಿದ್ನಲ್ಲ ಅದೇ ಸಿಪ್ಪೆ ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್, ಇದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು 1/2 ತಾಸುವರೆಗೂ ನಾನು ನೆನೆಸಿಟ್ಟಿದ್ದೆ. ಇಲ್ಲಿ ನಮ್ಮ ನೀರು ಕೂಡ ಕುದಿ ಬಂತು, ನೀರೆಲ್ಲವನ್ನು ತೆಗೆದುಬಿಟ್ಟು ಅಕ್ಕಿ ಮಾತ್ರ ಇಲ್ಲಿ ಹಾಕ್ತಾಯಿದ್ದೀನಿ. ಇನ್ನೊಂದೇನೆಂದರೆ, ಇಲ್ಲಿ ನಾನು 1/2 ಕೆಜಿ ಚಿಕನ್ಗೆ 1/2 ಕೆಜಿ ರೈಸೇ ತೊಗೊಂಡಿದ್ದೀನಿ. ಮನೆಯಲ್ಲಿ ಡೈಲಿ ಯೂಸ್ ಮಾಡ್ತೀವಲ್ಲ ಅದೇ ರೈಸ್ ತೊಗೊಂಡಿದ್ದೀನಿ. ನೀವು ರೈಸ್ ಬೇಕಾದರೆ ಬಾಸ್ಮತಿ ರೈಸು, ಬಿರಿಯಾನಿ ರೈಸು ಇರುತ್ತಲ್ಲ ಅದು ತೊಗೊಳ್ಳಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ರೈಸನ್ನು 70% ಮಾತ್ರ ನಾವಿಲ್ಲಿ ಕುಕ್ ಮಾಡಬೇಕು, ಇನ್ 30%ನ ಚಿಕನ್ನಲ್ಲಿ ಕುಕ್ ಮಾಡಬೇಕು. ಚಿಕನನ್ನು ಈಗ ನೋಡೋಣ. ಬನ್ನಿ, ಚಿಕನ್ ನೋಡಿ, ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾನು ಇದಕ್ಕೆ 2 ವಿಸಿಲು ಹಾಕ್ತಾ ಇದ್ದೀನಿ, 2 ವಿಸಿಲು. ಅಲ್ಲಿವರೆಗೂ ನಮ್ಮ ರೈಸ್ ಕೂಡ 70% ಆಗಿದೆ. ನೋಡಿ, ಇನ್ 30% ಮಾತ್ರ ಆಗಬೇಕು. ಈಗ ರೈಸಲ್ಲಿರುವಂಥ ನೀರನ್ನು ಎಲ್ಲ ಸೈಡಿಗೆ ಹಾಕಿದ್ದೀನಿ. ನೋಡಿ, ಒಂದು ಪಾತ್ರೆಯಲ್ಲಿ ಈ ಸ್ವಲ್ಪನೇ ಬೇಕಾಗುತ್ತೆ ಅಕ್ಕಿ ತೆಗೆದಿಟ್ಟಿದ್ದೀನಿ. ರೈಸಲ್ಲಿರುವಂಥ ನೀರನ್ನೆಲ್ಲವನ್ನು ತೆಗೆದುಬಿಟ್ಟು ಯಾವ ಥರ ಉದುರಾಗಿದೆ ರೈಸ್ ಅಂತ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ವಿಸಿಲ್ ಕೂಡ ಹೋಗಿದೆ, ನಾವು 2 ವಿಸಿಲ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಚಿಕನ್ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. 2 ವಿಸಿಲ್ ಆದ ನಂತರ ಇದನ್ನು ಈಗ ಒಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ಎಲ್ಲವನ್ನು ಒಂದು ಪಾತ್ರೆಗೆ ತೆಗೆದುಬಿಟ್ಟು ಫಸ್ಟಿಗೆ ನಾನು ರೈಸ್ ಹಾಕ್ತೀನಿ. ಫ್ರೆಂಡ್ಸ್, ನಾನು ಹೇಳಿದ ಥರನೇ ನೀವು ಮಾಡಿ, ತುಂಬಾ ಚೆನ್ನಾಗಾಗುತ್ತೆ ದಮ್ ಬಿರಿಯಾನಿ. ಇದು ಮುಸಲ್ಮಾನರೆಲ್ಲ ಮದುವೆಲೆಲ್ಲ ಮಾಡ್ತಾರಲ್ಲ ಅದೇ ಥರ ಆಗುತ್ತೆ. ಒಂದ್ಸಲ ನೀವು ಮನೇಲಿ ಪ್ಲೀಸ್ ಟ್ರೈ ಮಾಡಿ. ನೋಡಿ, ಎಲ್ಲವನ್ನು ಚಿಕನ್ನಿಗೆ ತೆಗೆದುಬಿಟ್ಟು ನಾನು ಇದಕ್ಕೀಗ 2 ರಿಂದ 3 ಟೇಬಲ್ ಸ್ಪೂನ್ ರೈಸನ್ನು ಹಾಕ್ತಾಯಿದ್ದೀನಿ. ರೈಸ್ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪನೇ ಕೊತ್ತಂಬರಿ ಮತ್ತು ಪುದೀನವನ್ನು ಹಾಕ್ತಾಯಿದ್ದೀನಿ, 2 ಮಿಕ್ಸ್ ಮಾಡಿಬಿಟ್ಟು. ಇಲ್ಲಿ ಎಲ್ಲವನ್ನು ಚಿಕನ್ ನಾವು ಈಗ ರೈಸ್ ಮೇಲೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೀವು ಈ ಚಿಕನನ್ನು ಬೇಕಾದರೆ ಚಪಾತಿ ಜೊತೆ, ರೊಟ್ಟಿ ಜೊತೆಯೂ ತಿನ್ಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ಎಲ್ಲವನ್ನು ಚಿಕನ್ ಇದ್ರ ಮೇಲೆ ಸ್ಪ್ರೆಡ್ ಮಾಡಿದ್ದೀನಿ. ನಂತರ ಉಳಿದಿರುವಂಥ ರೈಸ್ ಎಲ್ಲವನ್ನು ಇದ್ರ ಮೇಲೆ ಹಾಕ್ಬಿಡ್ತೀನಿ ನಾನು. ನೋಡಿ, ರೈಸನ್ನು ಎಲ್ಲ ಹಾಕಿದ್ದೀನಿ ನಾನು ಈಗ ಇಲ್ಲಿ. ಇದಕ್ಕೆ ಈಗ 1 ಮುಷ್ಟಿ ಪುದೀನ, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ.
ಸರಿಯಾಗಿ ಹಾಕಿಬಿಟ್ಟು ನಾ ಏನು ಈರುಳ್ಳಿನ ತೆಗೆದು ಇಟ್ಕೊಂಡಿದ್ನಲ್ಲ ಫಸ್ಟ್ ಟೈಮ್ಗೆ ಆ ಈರುಳ್ಳಿ ಕೂಡ ಇದಕ್ಕೆ ನಾನೀಗ ಹಾಕ್ತಾ ಇದ್ದೀನಿ ಸ್ವಲ್ಪನೇ. ಫ್ರೆಂಡ್ಸ್, ಇನ್ನೊಂದೇನೆಂದರೆ ಇದಕ್ಕೆ ನಾನು ಕಲರ್ ತೊಗೊಂಡಿದ್ದೆ, ಫುಡ್ ಕಲರು ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು 2-3 ಟೇಬಲ್ಸ್ಪೂನ್ ಮಾತ್ರ ನೀರು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಿದರೆ ಸ್ವೀಟ್ ಆಗಿಬಿಡುತ್ತೆ ಇದು. ಜಾಸ್ತಿ ನೀವು 2-3 ಟೇಬಲ್ಸ್ಪೂನ್ ಮಾತ್ರ ಹಾಕಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ತುಪ್ಪ ಕೂಡ 2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿಬಿಟ್ಟು ಇದನ್ನು ವಿಸಿಲು ರಬ್ಬಲು ಒಳಗಡೆ ಏನು ರಬ್ಬಲ್ ಇರುತ್ತಲ್ಲ ಅದನ್ನು ಕೂಡ ಹಾಕೋಣ. ಆದರೆ ವಿಸಿಲ್ ಬರೋಕ್ಕಿಂತ ಮುಂಚೆನೇ ನಾವು ಗ್ಯಾಸ್ ಬಂದ್ ಮಾಡಬೇಕು. ಮಿನಿಮಮ್ ಇಲ್ಲಾಂದರೆ 10-15 ನಿಮಿಷವರೆಗೂ ಸ್ಲಿಮ್ಮಾಗಿ ಗ್ಯಾಸಲ್ಲಿ ಇಡಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು 15 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ. ಯಾವ ನೋಡಿ ಫ್ರೆಂಡ್ಸ್, ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ನಮ್ಮ ದಮ್ ಬಿರಿಯಾನಿ ಆಗಿದೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.